ओम नमः शिवाय श्री गुरु बसवलिंगाय नमः। ಬಂಧುಗಳೇ ಇವತ್ತು ನಾವು ನೀವೆಲ್ಲರೂ ಸಹ ಲಿಂಗ ಪೂಜೆಯನ್ನ ಶಿವಯೋಗವನ್ನ ಶಿವ ಪೂಜೆಯನ್ನ ನಾವು ಮಾಡಿಕೊಳ್ಳೋಣ। ಮೊದಲಿಗೆ ನಾವು ಒಂದು ಶುದ್ಧವಾದ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳಬೇಕು ಮನೆಯಲ್ಲಿ। ನಾವು ಒಂದು ಪೂಜಾ ಕೋಣೆಯನ್ನ ಇಟ್ಕೊಂಡಿದ್ರೆ ಮನೆಯಲ್ಲಿ ಒಳ್ಳೆಯದು। ಆ ಪೂಜಾ ಕೋಣೆ ಅಂತ ನಾವು ಕರಿಬೇಕೇ ಹೊರತು ದೇವರ ಕೋಣೆ ಅಂತ ನಾವು ಕರಿಬಾರದು। ಏಕೆಂದರೆ ದೇವರಿಗೆ ಕೋಣೆ ಕಟ್ಟಕ್ಕೂ ಆಗೋದಿಲ್ಲ, ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ, ಒಂದು ಪೂಜಾ ಕೊಠಡಿ ಕಟ್ಟಬಹುದು ಅಷ್ಟೇ। ಅದರಿಂದ ನಾವು ಪೂಜಾ ಕೋಣೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕರೀತಾರೆ। ನಮಗೆ ಪೂಜಾ ಕೋಣೆ ಇರಲೇಬೇಕು ಅಂತ ಅಲ್ಲ, ಮನೆಯಲ್ಲಿ ಒಂದು ಪಡಸಾಲೆನಲ್ಲೋ ಅಥವಾ ಮನೆಯಲ್ಲಿ ಒಂದು ರೂಮ್ ಅಲ್ಲೋ ಕೂತ್ಕೊಂಡು ಎಲ್ಲರೂ ಸಹ ಶಿವಯೋಗವನ್ನ ಶಿವ ಪೂಜೆಯನ್ನು ನಾವು ಮಾಡ್ಕೊಳ್ಳಬಹುದು। ಈಗ ನಾವು ಮೊದಲಿಗೆ ಗುರು ಪ್ರಾರ್ಥನೆ ಮಾಡೋಣ। ನಮಗೆಲ್ಲರಿಗೂ ಜ್ಞಾನದ ಹರಿವನ್ನು ಕೊಟ್ಟಿರತಕ್ಕಂತ ಇಷ್ಟಲಿಂಗವನ್ನ ಪ್ರದಾನ ಮಾಡಿರತಕ್ಕಂತ ನಮ್ಮ ಧರ್ಮಗುರು ಬಸವಣ್ಣನವರನ್ನು ನಾವು ಮೊದಲನೆಯದಾಗಿ ಪ್ರಾರ್ಥಿಸೋಣ। ಈಗ ಗುರುವನ್ನ ನಾವು ಪ್ರಾರ್ಥಿಸೋಣ। ಶಿವಪಥ ಹರಿಯಲು ಗುರುಪಥ ಮೊದಲು, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ। ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಳಂಗೆ ಕಾಲನ ಅನುಪಮ ಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದನ್ನ ಸಂಗನ ಬಸವ। ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ। ಬಸವ 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 ದೀಕ್ಷಾ ಗುರುವೇ, ಮೋಕ್ಷಾ ಗುರುವೇ, ಶಿಕ್ಷಾ ಗುರುವೇ, ಗುರುವಿನ ಗುರುವೇ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ। ನರಜಲ್ಮವ ತೊಡೆದು ಹರಜಲ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕಿಟ್ಟ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ। ಈಗ ವಿಭೂತಿ ಧಾರಣೆ ಮಾಡಿಕೊಳ್ಳೋಣ। ವಿಭೂತಿಯ ಮೇಲೆ ಓಂ ಅಂತ ಬರೆದು ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಿ ನಾವು ವಿಭೂತಿಯನ್ನು ಧಾರಣೆ ಮಾಡಿಕೊಳ್ಬೇಕು। ಧಾರಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ಕಂಟಿಕೆಗಳನ್ನು ಓಂ ನಮ ಶಿವಾಯ, 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 ಓಂ ನಮ ಶಿವಾಯ ಅಂತ ಹೇಳಿ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಬೇಕು। ವಿಭೂತಿ ಧಾರಣೆ ವಿಭೂತಿಯನ್ನು ನಾವು ಎಲ್ಲ ಕಡೆ ಹಚ್ಚಿಕೊಳ್ಬೇಕಾಗುತ್ತೆ। ಈಗ ವಿಭೂತಿಯ ಒಂದು ವಚನವನ್ನು ಹೇಳೋಣ। ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ, ಅಯ್ಯ ಕೂಡಲ ಚನ್ನ ಸಂಗಮದೇವ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಎನ್ನ ಮುಕ್ತಿಪಥಕ್ಕೆ ಶ್ರೀ ವಿಭೂತಿಯೇ ಸಾಧನವಯ್ಯ. ಬಸವ ಬಸವ ಎಂದು ಬಸಿತವಂ ಧರಿಸಿದೊಡೆ, ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಳ ಚೆನ್ನ ಬಸವಾದಿ ಪ್ರಮತರು, ಬಸಿತವಂ ಧರಿಸಿ ಬಯಲಾದರಯ್ಯ. ಹಣು ಮಾತ್ರ ವಿಭೂತಿಯಂ ಹಣೆಯಲ್ಲಿಡಲು, ಎಣಿಕೆ ಇಲ್ಲದ ಭವಪಾಶವು ಹರಿವುದು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈಗ ರುದ್ರಾಕ್ಷಿಯ ಒಂದು ವಚನವನ್ನು ಹೇಳೋಣ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಚೆನ್ನ ಸಂಗಮ ದೇವಯ್ಯ, ಎನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಈಗ ನಾವು ಲಿಂಗೋದಕವನ್ನು ತಯಾರು ಮಾಡಿಕೊಳ್ಳೋಣ. ಈ ಥರ ಒಂದು ಬಟ್ಟಲಲ್ಲಿ ನೀರಿಟ್ಕೊಂಡು ವಿಭೂತಿನ ಬೆರಳಿಗೆ ಹಚ್ಚಿಕೊಂಡು ನಮ್ಮ ಕಂಟಿಕೆಗಳನ್ನು ಹೀಗೆ ಎಣಿಸ್ಬೇಕು. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಈ ಬೆರಳುಗಳನ್ನು
ನೀರಿನಲ್ಲಿ ಹದ್ದಬೇಕು. ನೀರಿನಲ್ಲಿ ಹದ್ದಿ ಈ ವಿಭೂತಿಯನ್ನು ನೀರಿಗೆ ಸೇರಿಸಬೇಕು. ಸೇರಿಸಿ ಮೇಲೆ ಕೈ ಇಟ್ಕೊಂಡು ಹೀಗೆ ಓಂ ನಮ ಶಿವಾಯ 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 ಅಂತ ಹೇಳಬೇಕು. ಈಗ ಈ ನೀರು ಲಿಂಗೋದಕ ಆಯಿತು. ಈ ನೀರನ್ನು ತಕ್ಕೊಂಡು ಎಲ್ಲ ಪೂಜಾ ಪರಿಕರಗಳ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಈಗ ಲಿಂಗದ ಚೀಲದಲ್ಲಿರುವ ಲಿಂಗವನ್ನು ತೆಗೆದುಕೊಂಡು ಲಿಂಗಮಜ್ಜನ ಮಾಡಬೇಕು. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನ ಮಲ್ಲಿಕಾರ್ಜುನ. ನಿಮ್ಮನ್ನಗಲದ ಪೂಜೆ ಅನುವಾಯಿತೆನಗೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ನಂತರ ಒಂದು ಶುದ್ಧವಾದ ವಸ್ತ್ರದಲ್ಲಿ ಒರೆಸಬೇಕು. ಚೆನ್ನಾಗಿ ಒರೆಸೋದ್ರಿಂದ ಲಿಂಗ ತುಂಬ ಶೈನಿಂಗ್ ಬರ್ತದೆ. ನಂತರ ವಿಭೂತಿಯನ್ನು ತೆಗೆದುಕೊಂಡು ನಾವು ಇಲ್ಲಿ ಷಟ್ಕೋನ ಬರೆದು ಮಧ್ಯದಲ್ಲಿ ಓಂ ಅಂತ ಬರೆದು ಅದರ ಮೇಲೆ ಲಿಂಗವನ್ನು ಇಡಬೇಕು. ನಂತರ ಮೂರು ಬೆರಳಿಂದ ವಿಭೂತಿ ಧಾರಣೆ ಮಾಡಬೇಕು ಲಿಂಗಕ್ಕೆ. ಈಗ ಪುಷ್ಪ ಧಾರಣೆ. ಮುಂದಕ್ಕೆ ಇಡಬಾರ್ದು, ಲಿಂಗದ ಹಿಂದಕ್ಕೆ ಎಷ್ಟಾಗುತ್ತೋ ಅಷ್ಟು ಹೂವುಗಳನ್ನು ನಾವು ಪೇರಿಸ್ಬೇಕು. ನಂತರ ಕಲ್ಲು ಸಕ್ಕರೆ ನೈವೇದ್ಯವನ್ನು ನಾವು ಇಡಬೇಕು. ಊದುಬತ್ತಿಯಿಂದ ಲಿಂಗವನ್ನು ಬೆಳಗಬೇಕು. ಪರಿಮಳವೇ ನಾವಾಗಿ ನಿನ್ನಲ್ಲಿ ಬೆರೆತು ಒಂದಾಗುತ್ತಿದ್ದೇವೆ. ಪರಿಮಳವೇ ನಾವಾಗಿ ಬ್ರಹ್ಮಾಂಡದಲ್ಲಿ ಬೆರೆಯುತ್ತಿದ್ದೇವೆ, ಲಿಂಗದಲ್ಲಿ ಬೆರೆಯುತ್ತಿದ್ದೇವೆ ಎಂಬುದಾಗಿ ನಾವು ಅಂದ್ಕೊಳ್ಬೇಕು. ಈ ಪರಿಮಳದ ಮುಖಾಂತರ, ಈ ಪರಿಮಳವೇ ನಾವಾಗಿ ನಾವು ಲಿಂಗದಲ್ಲಿ ಬೆರೆಯುತ್ತಿದ್ದೇವೆ ಎಂಬುದಾಗಿ ಅಂದುಕೊಳ್ಳಬೇಕು. ನಂತರ ಕರ್ಪೂರವನ್ನು ಲಿಂಗಕ್ಕೆ ಬೆಳಗಬೇಕು. ಕರ್ಪೂರವೇ ನಾವಾಗಿ ಲಿಂಗಕ್ಕೆ ಬೆಳಗಿ ಬ್ರಹ್ಮಾಂಡದಲ್ಲಿ ಬೆರೆಯುತ್ತಿದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ಳಬೇಕು. ಜೀವಾತ್ಮನಾದ ನಾನು ಬೆಳಕು, ಪರಮಾತ್ಮನಾದ ಲಿಂಗವೂ ಬೆಳಕು. ಜ್ಯೋತಿಯು ಜ್ಯೋತಿಯ ಸೇರಿದಂತೆ ಆ ಪರಮಾತ್ಮನಲ್ಲಿ ಬೆರೆಯುತ್ತಿದ್ದೇನೆ ಎಂಬುದಾಗಿ ನಾವು ಅಂದುಕೊಳ್ಳಬೇಕು. ನಾವು ಆತ್ಮವಾಗಿದ್ದೇವೆ, ಆತ್ಮವು ಬೆಳಕು. ಲಿಂಗದಲ್ಲಿ ಕಾಣುವ ಬೆಳಕು ಸಹ ಪರಮಾತ್ಮನೇ ಆಗಿದ್ದಾನೆ, ಶಿವನೇ ಆಗಿದ್ದಾನೆ. ಜ್ಯೋತಿ ಜ್ಯೋತಿಯಲ್ಲಿ ಸೇರುತ್ತಿದೆ, ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಸೇರುತ್ತಿದೆ. ಈಗ ಘಂಟಾನಾದ ಮಾಡೋಣ. ಪೂಜಾ ವಸ್ತುವೆ ನಾನಾಗಿ ನನ್ನನ್ನೇ ನಿನಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ ಪ್ರಭುವೇ. ಓಂ ನಮ ಶಿವಾಯ ಓಂ ನಮ ಶಿವಾಯ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಶ್ವವು ಅಮೃತಬಹುದಯ್ಯ, ನೀನೊಲಿದರೆ ಪಡಿಪದಾರ್ಥಗಳು ಇದರಲ್ಲಿರುವುದಯ್ಯ. ಕೂಡಲ ಸಂಗಮ ದೇವ, ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೋಹು ನೀನೇ ದೇವ.
ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎನ್ನ ಗತಿ ಮತಿ ನೀವೇ ಕಂಡಯ್ಯ, ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ, ಕೂಡಲ ಸಂಗಮ ದೇವ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ, ಕೂಡಲ ಸಂಗಮ ದೇವ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅದಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕೂಡಲ ಸಂಗಮ ದೇವ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಲಿಂಗವನ್ನು 12 ಅಂಗಲ ದೂರದಲ್ಲಿ ಇಟ್ಟುಕೊಳ್ಳುತ್ತಾ ಅನಿಮಿಷ ದೃಷ್ಟಿಯಲ್ಲಿ ನೋಡುತ್ತಾ 108 ಬಾರಿ ಶಿವನಾಮಸ್ಮರಣೆಯನ್ನು, ಶಿವಸ್ತುತಿಯನ್ನು ಮಾಡೋಣ. ಶಿವಸ್ತುತಿ 108 ನಾಮಾವಳಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ಪರಮ ದಯಾಮಯನೇ ಓಂ ನಮ ಶಿವಾಯ, ಕರುಣಾಮಯನೇ ಓಂ ನಮ ಶಿವಾಯ, ಕರುಣಾಸಾಗರನೇ ಓಂ ನಮ ಶಿವಾಯ, ಕರುಣಾಕರನೇ ಓಂ ನಮ ಶಿವಾಯ, ಪತಿತ ಪಾವನನೇ ಓಂ ನಮ ಶಿವಾಯ, ಪಶುಪತಿಯೇ ಓಂ ನಮ ಶಿವಾಯ, ದಯಾನಿಧಿಯೇ ಓಂ ನಮ ಶಿವಾಯ, ಕ್ಷಮಾನಿಧಿಯೇ ಓಂ ನಮ ಶಿವಾಯ, ಆನಂದ ಸಾಗರನೇ ಓಂ ನಮ ಶಿವಾಯ, ಕೃಪಾಸಾಗರನೇ ಓಂ ನಮ ಶಿವಾಯ, ಜ್ಯೋತಿ ಸ್ವರೂಪನೇ ಓಂ ನಮ ಶಿವಾಯ, ಸೃಷ್ಟಿಕರ್ತನೇ ಓಂ ನಮ ಶಿವಾಯ, ಓಂಕಾರ ರೂಪನೇ ಓಂ ನಮ ಶಿವಾಯ, ನಿರಾಕಾರ ಪ್ರಭುವೇ ಓಂ ನಮ ಶಿವಾಯ, ಬ್ರಹ್ಮಾಂಡ ವ್ಯಾಪಿಯೇ ಓಂ ನಮ ಶಿವಾಯ, ಮೂಜಗದ ಕರ್ತನೇ ಓಂ ನಮ ಶಿವಾಯ, ಪರಬ್ರಹ್ಮ ಸ್ವರೂಪನೇ ಓಂ ನಮ ಶಿವಾಯ, ಪ್ರಕಾಶಾನಂದ ಸ್ವರೂಪನೇ ಓಂ ನಮ ಶಿವಾಯ, ಬ್ರಹ್ಮಾಂಡ ನಾಯಕನೇ ಓಂ ನಮ ಶಿವಾಯ, ಸೃಷ್ಟಿ ಸ್ಥಿತಿ ಲಯಕರ್ತನೇ ಓಂ ನಮ ಶಿವಾಯ, ಸಕಲಾತ್ಮರ ತಂದೆಯೇ ಓಂ ನಮ ಶಿವಾಯ, ಪ್ರಕೃತಿ ಪ್ರದಾಯನೇ ಓಂ ನಮ ಶಿವಾಯ, ಅಗಮ್ಯ ಅಗೋಚರನೇ ಓಂ ನಮ ಶಿವಾಯ, ಅಪ್ರಮಾಣ ಸರ್ವಶಕ್ತನೇ ಓಂ ನಮ ಶಿವಾಯ, ಸಕಲ ಜೀವರಾಶಿಗಳ ತಂದೆಯೇ ಓಂ ನಮ ಶಿವಾಯ, ಪರಾತ್ಪರ ವಸ್ತು ಪರಮಾತ್ಮನೇ ಓಂ ನಮ ಶಿವಾಯ, ಚಿದಾನಂದ ರೂಪ ಚಿತ್ಕಳೆಯೇ ಓಂ ನಮ ಶಿವಾಯ, ಸಚ್ಚಿತ್ ಆನಂದ ಸ್ವರೂಪನೇ ಓಂ ನಮ ಶಿವಾಯ, ಅಶರೀರ ಕಾಯನೇ ಓಂ ನಮ ಶಿವಾಯ, ಅವ್ಯಕ್ತ ಪರಂಜ್ಯೋತಿಯೇ ಓಂ ನಮ ಶಿವಾಯ, ತ್ರಿಮೂರ್ತಿಗಳ ಒಡೆಯನೇ ಓಂ ನಮ ಶಿವಾಯ, ಜ್ಯೋತಿರ್ಲಿಂಗ ರೂಪನೇ ಓಂ ನಮ ಶಿವಾಯ, ಏಕೈಕ ಶಿವ ಪರಮಾತ್ಮನೇ ಓಂ ನಮ ಶಿವಾಯ, ವಿಶ್ವಕಾಂತ ಚೈತನ್ಯವೇ ಓಂ ನಮ ಶಿವಾಯ, ಮುಕ್ತಿ ಪ್ರದಾಯನೇ ಓಂ ನಮ ಶಿವಾಯ, ಜ್ಞಾನಸಾಗರ ಸರ್ವಜ್ಞನೇ ಓಂ ನಮ ಶಿವಾಯ, ಸರ್ವ ಮಹಿಮ ಸರ್ವಶಕ್ತನೇ ಓಂ ನಮ ಶಿವಾಯ, ಮಾತಾಪಿತರಹಿತನೇ ಓಂ ನಮ ಶಿವಾಯ, ಹುಟ್ಟು ಸಾವಿಲ್ಲದ ಅಜನ್ಮನೇ ಓಂ ನಮ ಶಿವಾಯ, ಅಖಂಡ ಅಯೋನಿಜನೇ ಓಂ ನಮ ಶಿವಾಯ, ಹುಟ್ಟು ಸಾವಿಲ್ಲದ ಶಾಶ್ವತನೇ ಓಂ ನಮ ಶಿವಾಯ, ನಿತ್ಯ ನಿರಂಜನ ಶಾಶ್ವತನೇ ಓಂ ನಮ ಶಿವಾಯ, ಆದಿ ಮಧ್ಯ ಅವಸಾನವಿಲ್ಲದ ಸ್ವಯಂಭುವೇ ಓಂ ನಮ ಶಿವಾಯ, ಜ್ಯೋತಿರ್ಬಿಂದು ಸ್ವರೂಪನೇ ಓಂ ನಮ ಶಿವಾಯ, ಅವ್ಯಕ್ತ ಅಭೋಕ್ತನೇ ಓಂ ನಮ ಶಿವಾಯ, ಭಕ್ತ ಹೃದಯ ಕಮಲವಾಸಿಯೇ ಓಂ ನಮ ಶಿವಾಯ, ಮಂಗಳಮೂರ್ತಿ ಕಲ್ಯಾಣಕಾರಿಯೇ ಓಂ ನಮ ಶಿವಾಯ, ನಿರಾಕಾರ ನಿರ್ಗುಣನೇ ಓಂ ನಮ ಶಿವಾಯ, ಏಕೇಶ್ವರ ಶಿವ ಪರಮಾತ್ಮನೇ ಓಂ ನಮ ಶಿವಾಯ, ವಿಶ್ವ ಜಗನ್ನಾಥ ತಂದೆಯೇ ಓಂ ನಮ ಶಿವಾಯ, ಪರಮಾಣು ಪ್ರಾಣಕಾಂತ ಶಕ್ತಿಯೇ ಓಂ ನಮ ಶಿವಾಯ, ತಾರಾಮಂಡಲ ನಿಯಂತ್ರಕನೇ ಓಂ ನಮ ಶಿವಾಯ, ಭೂಮಂಡಲ ಪರಿಪಾಲಕನೇ ಓಂ ನಮ ಶಿವಾಯ, ಪಂಚಭೂತಾತ್ಮಕ ನಿಯಂತ್ರಕನೇ ಓಂ ನಮ ಶಿವಾಯ, ಸಕಲ ಜೀವರಾಶಿಗಳಿಗೆ ಅನ್ನದಾತನೇ ಓಂ ನಮ ಶಿವಾಯ,
ಸಕಲ ಜೀವರಾಶಿಗಳಿಗೆ ಆಶ್ರಯದಾತನೇ ಓಂ ನಮಃ ಶಿವಾಯ. ಆದಿಮಂತ್ರ ಅನಾದಿಮಂತ್ರವೇ ಓಂ ನಮಃ ಶಿವಾಯ. ಮೂಲಮಂತ್ರ ಬೀಜಮಂತ್ರವೇ ಓಂ ನಮಃ ಶಿವಾಯ. ಮಹಾಮಂತ್ರ ಅಜೀವ ಮಂತ್ರವೇ ಓಂ ನಮಃ ಶಿವಾಯ. ಸಂಜೀವಿನಿ ಮಂತ್ರ ತಾರಕ ಮಂತ್ರವೇ ಓಂ ನಮಃ ಶಿವಾಯ. ಆತ್ಮಜ್ಞಾನ ಪರಮಾತ್ಮ ಜ್ಞಾನವೇ ಓಂ ನಮಃ ಶಿವಾಯ. ಭಕ್ತಿಜ್ಞಾನ ವೈರಾಗ್ಯ ಮಂತ್ರವೇ ಓಂ ನಮಃ ಶಿವಾಯ. ಮನುಕುಲ ಮನದೈವ ಮಂತ್ರವೇ ಓಂ ನಮಃ ಶಿವಾಯ. ಸರ್ವಸಾಧನ ಸರ್ವವಶ್ಯ ಮಂತ್ರವೇ ಓಂ ನಮಃ ಶಿವಾಯ. ಸರ್ವಸಿದ್ಧಿ ಸುಜ್ಞಾನ ಮಂತ್ರವೇ ಓಂ ನಮಃ ಶಿವಾಯ. ಪರಬ್ರಹ್ಮ ಯೋಗ ಮಂತ್ರವೇ ಓಂ ನಮಃ ಶಿವಾಯ. ಅಖಂಡ ಪರಿಪೂರ್ಣ ಚೈತನ್ಯವೇ ಓಂ ನಮಃ ಶಿವಾಯ. ಅಂಡಾಂಡ ಪಿಂಡಾಂಡ ಕದಿಕ ಮಂತ್ರವೇ ಓಂ ನಮಃ ಶಿವಾಯ. ಅರಿವು ಆಚಾರ ಅನುಭವ ಮಂತ್ರವೇ ಓಂ ನಮಃ ಶಿವಾಯ. ಪೃಥ್ವಿಯ ಷಡಕ್ಷರಿ ಮಂತ್ರವೇ ಓಂ ನಮಃ ಶಿವಾಯ. ಭವಸಾಗರ ದಾಂಟಿಪ ಮಂತ್ರವೇ ಓಂ ನಮಃ ಶಿವಾಯ. ಭವಿಯ ಭಕ್ತನ ಮಾಡುವ ಮಂತ್ರವೇ ಓಂ ನಮಃ ಶಿವಾಯ. ಕರ್ಮದ ಮರ್ಮ ಬಿಡಿಸುವ ಮಂತ್ರವೇ ಓಂ ನಮಃ ಶಿವಾಯ. ಪಾಪಿಯ ಪಾವನ ಮಾಡುವ ಮಂತ್ರವೇ ಓಂ ನಮಃ ಶಿವಾಯ. ದರಿದ್ರನ ಧನಿಕನ ಮಾಡುವ ಮಂತ್ರವೇ ಓಂ ನಮಃ ಶಿವಾಯ. ಸರ್ವಜನ ಪೇಳುವ ಶಿವಮಂತ್ರವೇ ಓಂ ನಮಃ ಶಿವಾಯ. ಮಾನವ ಕುಲಕೋಟಿಯ ಪ್ರಾಣಮಂತ್ರವೇ ಓಂ ನಮಃ ಶಿವಾಯ. ಅಕಾರ ಉಕಾರ ಮಕಾರ ಮೂಲವೇ ಓಂ ನಮಃ ಶಿವಾಯ. ನಾದಬಿಂದು ಕಲೆ ಮೂಲವೇ ಓಂ ನಮಃ ಶಿವಾಯ. ಸ್ವರ್ಗ ಪ್ರಾಪ್ತಿಯ ಸತ್ಯ ಮಂತ್ರವೇ ಓಂ ನಮಃ ಶಿವಾಯ. ಪಾಪ ಕಳೆಯುವ ಧೂಪ ಮಂತ್ರವೇ ಓಂ ನಮಃ ಶಿವಾಯ. ಅಷ್ಟಾವರಣ ಮಂತ್ರವೇ ಓಂ ನಮಃ ಶಿವಾಯ. ಪಂಚಾಚಾರ ಮಂತ್ರವೇ ಓಂ ನಮಃ ಶಿವಾಯ. ಷಟಸ್ಥಳ ಮಂತ್ರವೇ ಓಂ ನಮಃ ಶಿವಾಯ. ಗುರುಲಿಂಗ ಜಂಗಮ ಮಂತ್ರವೇ ಓಂ ನಮಃ ಶಿವಾಯ. ಸ್ಥೂಲ ಸೂಕ್ಷ್ಮ ಕಾರಣ ಮಂತ್ರವೇ ಓಂ ನಮಃ ಶಿವಾಯ. ಅರಿವು ಆಚಾರ ಅನುಭವ ಮಂತ್ರವೇ ಓಂ ನಮಃ ಶಿವಾಯ. ಸರ್ವಜನ ವಶ್ಯ ಮಂತ್ರವೇ ಓಂ ನಮಃ ಶಿವಾಯ. ವೇದಾಗಮ ಮೀರಿದ ಮಂತ್ರವೇ ಓಂ ನಮಃ ಶಿವಾಯ. ಗುರು ಕೊಟ್ಟ ಮಹಾಮಂತ್ರವೇ ಓಂ ನಮಃ ಶಿವಾಯ. ಜ್ಞಾನ ಚಿತ್ತು ಐಕ್ಯ ಮಂತ್ರವೇ ಓಂ ನಮಃ ಶಿವಾಯ. ಸಕಲ ವ್ಯಾಧಿ ನಿವಾರಣ ಮಂತ್ರವೇ ಓಂ ನಮಃ ಶಿವಾಯ. ಸಕಲ ವಿದ್ಯೆ ಪ್ರದಾಯ ಮಂತ್ರವೇ ಓಂ ನಮಃ ಶಿವಾಯ. ಓಂಕಾರ ಪ್ರಣವ ಮಂಡಲ ಮಂತ್ರವೇ ಓಂ ನಮಃ ಶಿವಾಯ. ಇಷ್ಟ ಪ್ರಾಣ ಭಾವ ಮಂತ್ರವೇ ಓಂ ನಮಃ ಶಿವಾಯ. ನಿರಾಕಾರ ಶಿವನ ಸಾಕಾರ ಮಂತ್ರವೇ ಓಂ ನಮಃ ಶಿವಾಯ. ಜ್ಞಾನ ವೈರಾಗ್ಯ ಚೈತನ್ಯ ಮಂತ್ರವೇ ಓಂ ನಮಃ ಶಿವಾಯ. ಭಕ್ತವತ್ಸಲ ಪ್ರಭು ಮಂತ್ರವೇ ಓಂ ನಮಃ ಶಿವಾಯ. ಸರ್ವಬಂಧನ ಮುಕ್ತ ಮಹಾಮಂತ್ರವೇ ಓಂ ನಮಃ ಶಿವಾಯ. ಮುಕ್ತಿ ಪ್ರಾಪ್ತಿ ಮಹಾಮಂತ್ರವೇ ಓಂ ನಮಃ ಶಿವಾಯ. ಗೋಲಾಕಾರ ಬ್ರಹ್ಮಾಂಡ ಕುರುಹೇ ಓಂ ನಮಃ ಶಿವಾಯ. ವಿಶ್ವಕಾಂತ ಚೈತನ್ಯವೇ ಓಂ ನಮಃ ಶಿವಾಯ. ಶಿವಶರಣರ ಪ್ರಾಣವೇ ಓಂ ನಮಃ ಶಿವಾಯ. ಅಣುರೇಣು ತೃಣಕಾಷ್ಟವೇ ಓಂ ನಮಃ ಶಿವಾಯ. ಶರಣರು ಕಂಡ ಶಿವನೇ ಓಂ ನಮಃ ಶಿವಾಯ. ವಿಶ್ವವಂದ್ಯ ಪರಮಾತ್ಮನೇ ಓಂ ನಮಃ ಶಿವಾಯ. ಅಂತರಂಗದ ಜ್ಯೋತಿಯೇ ಓಂ ನಮಃ ಶಿವಾಯ. ಶಿವಸ್ತುತಿ ಸಂಪೂರ್ಣ. ಬಂಧುಗಳೀಗ ನಾವು 108 ಶಿವಸ್ತುತಿಯನ್ನು ಮಾಡಿದ್ದೀವಿ. ಈಗ ಶಿವಯೋಗದಲ್ಲಿ ಪರಮಾತ್ಮನನ್ನು ಧ್ಯಾನಿಸೋಣ. ಬ್ರಹ್ಮಾಂಡದ ಆಕಾರದ ಇಷ್ಟಲಿಂಗವು ಆ ಪರಮಾತ್ಮನ ಕುರುಹಾಗಿ ಬಂದು ನನ್ನಲ್ಲಿ ಪೂಜೆ ಕೊಂಡಿದ್ದಕ್ಕಾಗಿ ಶರಣು ಶರಣಾರ್ಥಿ. ಈಗ ಹೂವು ಪತ್ರೆಗಳನ್ನು ತೆಗೆದು ಮಜ್ಜನ ನೀರಿನಲ್ಲಿ ಹಾಕಬೇಕು. ಈಗ ಶಿವಯೋಗವನ್ನು ಮಾಡೋಣ. ಲಿಂಗವನ್ನು ದೃಷ್ಟಿಸಿ ನೋಡುವುದನ್ನು ಮುಂದುವರಿಸುತ್ತಾ ಲಿಂಗದಲ್ಲಿ ಮನಸ್ಸನ್ನು ನಿಲ್ಲಿಸಿ ನಮ್ಮೊಳಗಿರುವ ಪ್ರಾಣ ಚೈತನ್ಯವನ್ನು ಉಸಿರಾಟವನ್ನು ಗಮನಿಸೋಣ. ಹೀಗೆ ಗಮನಿಸುವುದು ಪ್ರಾಣಲಿಂಗ ಪೂಜೆಯಾಗುತ್ತದೆ. ಮನಸ್ಸು ನಿಶ್ಚಲವಾಗಿ ನಿಂತು ಭಾವನೆ ಪವಿತ್ರವಾಗುತ್ತಿದೆ. ಬೆನ್ನು ನೇರವಾಗಿರಲಿ, ಸಹಜವಾದ ಉಸಿರಾಟವಿರಲಿ, ಶಿವಯೋಗಕ್ಕೆ ಸಹಕಾರಿಯಾಗಿ ನಿಲ್ಲಲೆಂದು ಬಸವಾದಿ ಶಿವಶರಣರನ್ನು ಪ್ರಾರ್ಥಿಸೋಣ. ಬ್ರಹ್ಮಾಂಡದಾಕಾರದ ಲಿಂಗದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ. ಲಿಂಗದಲ್ಲಿ ಕಾಣುವ ಬೆಳಕಿನಲ್ಲಿ ಬುದ್ಧಿ ಮನಸ್ಸು ಭಾವವನ್ನು ಸಂಗಮ ಮಾಡೋಣ.
ಬುದ್ಧಿ ಮನಸ್ಸು ಭಾವ ಪರಮಾತ್ಮನಲ್ಲಿ ಬೆರೆತು ಪರಿಶುದ್ಧವಾಗುತ್ತಿದೆ. ಭ್ರೂಮಧ್ಯ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ, ಸಂಗಮವಾಗುತ್ತಿದ್ದೇನೆ, ಪವಿತ್ರಾತ್ಮನಾಗುತ್ತಿದ್ದೇನೆ. ಈಗ ಜೀವಾತ್ಮ ಮತ್ತು ಪರಮಾತ್ಮ ಕರಸ್ಥಳದ ಲಿಂಗದಲ್ಲಿ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಪರಮಾತ್ಮನಲ್ಲಿ ಕೂಡುವುದು, ಸಂಗಮವಾಗುವುದು ಇದುವೇ ಕೂಡಲ ಸಂಗಮ ದೇವ. ಕ್ಷೀರದಲ್ಲಿ ಕ್ಷೀರವ ಬೆರೆಸಿದಂತೆ, ಜ್ಯೋತಿ ಜ್ಯೋತಿಯ ಕೂಡಿದಂತೆ ಜೀವಾತ್ಮ ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತಿರಲಿ. ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಮಾಯೆ ಕಾಲಕರ್ಮವ ಗೆದ್ದು ಏಳ ಹೆಸರಿಲ್ಲದೆ ಹೋಗುವುದು. ಜೀವಾತ್ಮ ಮತ್ತು ಪರಮಾತ್ಮ ಲಿಂಗದಲ್ಲಿ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಬೆರೆತು ಲಿಂಗಾಂಗ ಸಾಮರಸ್ಯ ಉಂಟಾಗಿದೆ. ಅಂಗ ಲಿಂಗವಾಗಿದೆ, ಮನ ಪ್ರಾಣಲಿಂಗವಾಗಿದೆ, ಭಾವ ಭಾವಲಿಂಗವಾಗಿದೆ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ಎನ್ನ ಕರಸ್ಥಳ ಕನುವಾದ ಧರ್ಮಿ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೇಯ್ಯ. ಓಂ ನಮ ಶಿವಾಯ. ಅವಸಾನಗಳಿಂದ ತತ್ತಲಾದ ಶಿವರೂಪ, ನಿತ್ಯ ನಿರ್ಗುಣ ಸ್ವಯಂ ಪ್ರಕಾಶ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೊಡೆಯನಾದ ಪರಮಾತ್ಮ ಶಿವನ ಸನ್ನಿಧಾನ. ಇದನ್ನು ಸಿದ್ಧರಾಮೇಶ್ವರರು ಹೀಗೆ ಹೇಳುತ್ತಾರೆ. ತ್ರೈಲೋಕ ತ್ರೈಜಗವ ತ್ರೈಗೃಹದ ತ್ರೈಲಿಂಗ ಶಿವ ಮಾಡಿದನೈ ಯೋಗಿನಾಥ ಎಂದಿದ್ದಾರೆ ಸಿದ್ಧರಾಮೇಶ್ವರರು. ಬ್ರಹ್ಮಾಂಡದಲ್ಲಿ ಶಿವನು ಹೇಗೆ ಇದ್ದಾನೆಂದರೆ ಬೆಳಗಿಂಗೆ ಬೆಳಗು, ಮಹಾಬೆಳಗು, ಅಗಮ್ಯ ಅಗೋಚರ ನಿರಾಕಾರ ಜ್ಯೋತಿ ಸ್ವರೂಪ, ನಿತ್ಯ ನಿರ್ಮಲ ಲಿಂಗನು. ಅಯ್ಯೋ ನೀ ಸಂಭವನಯ್ಯ, ನಮ್ಮ ಕೂಡಲ ಸಂಗಮ ದೇವ ಎಂದಿದ್ದಾರೆ ಬಸವಣ್ಣನವರು. ಬ್ರಹ್ಮಾಂಡವು ಗೋಳಾಕಾರವಾಗಿದೆ, ಬ್ರಹ್ಮಾಂಡವು ಲಿಂಗದ ರೂಪದಲ್ಲಿದೆ, ಇದೇ ಲಿಂಗವಾಗಿದೆ ಬ್ರಹ್ಮಾಂಡವು. ಸ್ವರ್ಗ ಮರ್ತ್ಯ ಪಾತಾಳವೆಂಬ ಮೂರು ಲೋಕಗಳಿಂದ ಕೂಡಿದೆ. ಮೂರು ಲೋಕಗಳಿಗೆ ಪರಮಾತ್ಮ ಶಿವನೊಬ್ಬನೇ ಒಡೆಯನಾಗಿದ್ದಾನೆ. ಅಂತಹ ಶಿವನು ನಮ್ಮೆಲ್ಲರ ತಂದೆ. ಈಗ ನಾವು ಪರಮಾತ್ಮ ಶಿವನ ಸನ್ನಿಧಾನದಲ್ಲಿದ್ದೇವೆ, ಶಿವ ತಂದೆಯನ್ನು ದರ್ಶನ ಮಾಡುತ್ತಿದ್ದೇವೆ. ಪರಮಾತ್ಮ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ. ನಾನು ಆತ್ಮ, ನಾನು ಬೆಳಕು, ಪರಮಾತ್ಮನೂ ಬೆಳಕು. ಈಗ ತಂದೆಯನ್ನು ಪ್ರಾರ್ಥಿಸೋಣ. ಪರಮ ದಯಾಮಯನು ಕರುಣಾಮಯನೂ ಆದ ನನ್ನ ತಂದೆಯೇ, ನನಗೆ ಗತಿ ಮತಿ ನೀನೇ ಹಾಕಿದ್ದೀಯ. ಎನ್ನ ಗುರು ಪರಮ ಗುರು ನೀನೇ ಆಗಿದ್ದೀಯ. ಎನ್ನ ಅಂತರಂಗದ ಜ್ಯೋತಿ ನೀನೇ ಆಗಿದ್ದೀಯ. ನನ್ನ ತಂದೆ ನೀನೇ ಆದ ಕಾರಣ. ಎನ್ನ ಯೋಗಕ್ಷೇಮ ನಿನ್ನದು.
ಎನ್ನ ಹಾನಿವೃದ್ಧಿ ನಿನ್ನದು, ಎನ್ನ ಮಾನ ಅಪಮಾನ ನಿನ್ನದು. ನಾನು ನಿನ್ನ ಮಗು, ನೀನು ನನ್ನ ತಂದೆ. ಅರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸು. ಇನ್ನು ಮುಂದೆ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು. ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗುತ್ತೇನೆ. ಕೃಪೆ ಮಾಡಿ ನನ್ನ ಶರಣಾಗತಿಯನ್ನು ಸ್ವೀಕರಿಸು. ನನ್ನನ್ನು ಪರಿಶುದ್ಧ ಆತ್ಮವನ್ನಾಗಿ ಮಾಡು. ನನಗೆ ಆತ್ಮಜ್ಞಾನವನ್ನು ಕರುಣಿಸು. ನನ್ನ ಅಜ್ಞಾನದಿಂದ ನಿನ್ನನ್ನು ಮರೆತು ಈವರೆಗೆ ನಿನ್ನಿಂದ ದೂರವಾಗಿದ್ದೆ. ಬಹು ಜನ್ಮಗಳ ನಂತರ ಈಗ ನೀನು ನನಗೆ ದೊರಕಿದ್ದೀಯ. ಇನ್ನು ಮುಂದೆ ನಿನ್ನಿಂದ ನಾನು ದೂರವಾಗುವುದಿಲ್ಲ. ಇನ್ನು ಮುಂದೆ ನಿನ್ನನ್ನೇ ಭಕ್ತಿ ಮಾಡಿ ಪೂಜಿಸಿ ಧ್ಯಾನಿಸುತ್ತೇನೆ. ಬೇಡಿದೊಡೆ ನಿನ್ನನ್ನೇ ಬೇಡುವೆ, ಹಾಡಿದೊಡೆ ನಿನ್ನನ್ನೇ ಹಾಡುವೆ. ನನ್ನ ಕಷ್ಟ ನಷ್ಟ ಬಡತನವನ್ನು ನಿನಗೆ ಭಿನ್ನೈಸುವೆ. ನೀನು ಮಹಾದಾನಿಯಾಗಿದ್ದೀಯ. ನನ್ನ ತಂದೆ ತಾಯಿ ಬಂಧು ಬಳಗವು ಎಲ್ಲವೂ ನೀನೇ ಆಗಿದ್ದೀಯ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಮುಂದೊಂದು ದಿನ ಭೂಲೋಕದಲ್ಲಿ ಶರೀರವನ್ನು ವರ್ಜಿಸಿ ಆತ್ಮರೂಪದಲ್ಲಿ ನಿನ್ನಲ್ಲಿಗೆ ಬರಬೇಕಾಗಿದೆ. ನಿನ್ನ ಕರೆ ಬರುವವರೆಗೆ ದೇಹಧಾರಿಯಾಗಿ ಭೂಲೋಕದಲ್ಲಿಯೇ ಇರುತ್ತೇನೆ. ಅಲ್ಲಿ ನನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಸತ್ಯಶುದ್ಧವಾಗಿ ನಿರ್ವಹಿಸುತ್ತೇನೆ. ಓ ನನ್ನ ತಂದೆಯೇ, ನನ್ನನ್ನು ಶಕ್ತಿಶಾಲಿ ಪವಿತ್ರಾತ್ಮವನ್ನಾಗಿ ಮಾಡು. ನನಗೆ ಸದಾ ನಿನ್ನ ರಕ್ಷೆ ಇರಲಿ. ಭೂಲೋಕದಲ್ಲಿ ಸದಾ ನಿನ್ನ ನೆನಪು ಮತ್ತು ನಿನ್ನ ಸ್ಮರಣೆಯಲ್ಲಿರುತ್ತೇನೆ. ನನಗೆ ಈಗ ಆನಂದವಾಗುತ್ತಿದೆ. ಎಷ್ಟು ದಿನ ಈ ಸ್ವರ್ಗ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ನಿತ್ಯ ನಿನ್ನನ್ನು ಕೂಡುವ ಸಂಗಮವಾಗುವ ಶಿವಯೋಗ ನನಗೆ ತಿಳಿಯಿತು. ಇನ್ನು ನಿನ್ನನ್ನು ಬಿಟ್ಟಿರಲಾರೆ. ಪ್ರತಿದಿನ ಶಿವಯೋಗದ ಮೂಲಕ ನಿನ್ನನ್ನು ಭೇಟಿ ಮಾಡುತ್ತೇನೆ. ಲಿಂಗವನ್ನರಿಯದೆ ಏನನರಿತರೂ ಫಲವಿಲ್ಲ. ಲಿಂಗವನ್ನರಿತ ಬಳಿಕ ಮತ್ತೇನನ್ನರಿತರೂ ಫಲವಿಲ್ಲ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಯೋಗದ ನಂತರ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆಂದು ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು. ನನ್ನ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಹೊಂದಿವೆ. ಹೀಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ಈಗ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಲಿಂಗವಿರುವ ಹಸ್ತವನ್ನು ನಾಭಿ ಸ್ಥಳಕ್ಕೆ ತಂದು ಈವರೆಗೆ ನಡೆದ ಎಲ್ಲ ಕ್ರಿಯೆಗಳನ್ನು ಉಸಿರಾಟವನ್ನು ಒಳಮುಖವಾಗಿ ಗಮನಿಸಿ. ವಿಶ್ವಕಾಂತ ಚೈತನ್ಯ ಶಕ್ತಿಯು ನಮ್ಮ ದೇಹದಲ್ಲೂ ಮತ್ತು ಪ್ರಾಣದಲ್ಲೂ ಅಲೆಗಳೋಪಾದಿಯಲ್ಲಿ ಹರಿದು ತುಂಬುತ್ತಿದೆ.
ದೇಹವು ಮತ್ತು ಪ್ರಾಣವು ಪರಿಶುದ್ಧವಾಗುತ್ತಿದೆ, ಇರಿಮೆಯನ್ನು ಹೊಂದುತ್ತಿದೆ. ಶಿವನ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಉನ್ನತ ಕೀರ್ತಿ, ಸಾಕಷ್ಟು ಐಶ್ವರ್ಯ ಮತ್ತು ಆತ್ಮಜ್ಞಾನದಿಂದ ಕೂಡಿ ಬಾಳುವಂತಾಗಲಿ. ಈಗ ಧ್ಯಾನವನ್ನು ಮುಕ್ತಾಯ ಮಾಡೋಣ. ಈಗ ಲಿಂಗ ಪ್ರಸಾದ ಸ್ವೀಕಾರ. ಲಿಂಗೋದಕವನ್ನು ಲಿಂಗದ ಮೇಲೆ ಮೂರು ಸಾರಿ ಹಾಕುತ್ತಾ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಶಿವತೀರ್ಥ, ಶಿವಪ್ರಸಾದ ಸ್ವೀಕಾರ ಮಾಡಬೇಕು. ಈಗ ಕೈಗಳಿಗೆ ಒರೆಸಿಕೊಂಡು ವಿಭೂತಿ ಧಾರಣೆ ಮಾಡಿ ಶಿವಯೋಗವನ್ನು ಮುಕ್ತಾಯ ಮಾಡೋಣ. ಲಿಂಗವನ್ನು ಲಿಂಗದ ಚೀಲದಲ್ಲಿ ಇಟ್ಟುಕೊಂಡು ಈಗ ಬಸವಣ್ಣನವರಿಗೆ ಮತ್ತು ಶಿವನಿಗೆ ವಂದಿಸಿ ಲಿಂಗ ಪೂಜೆಯನ್ನು ಮುಕ್ತಾಯ ಮಾಡೋಣ. ಬಂಧುಗಳೇ, ಈ ರೀತಿ ತಾವುಗಳು ಲಿಂಗ ಪೂಜೆ ಮತ್ತು ಶಿವಯೋಗವನ್ನು ಮಾಡಿಕೊಂಡು ಪ್ರತಿದಿನ ಶಿವನನ್ನು ಭೇಟಿ ಮಾಡುವ ಅವಕಾಶವನ್ನು ನೀವು ಕಲ್ಪಿಸಿಕೊಳ್ಳಬೇಕು. ರಾತ್ರಿ 4 ಗಂಟೆಯಲ್ಲಿ ತಾವು ಎದ್ದು ಶಿವಯೋಗ ಮಾಡಿಕೊಳ್ಳುವುದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಶಿವನನ್ನು ಭೇಟಿ ಮಾಡುವಂತಹ ಸಮಯ ಅದಾಗಿದೆ. ನಮ್ಮೆಲ್ಲರಿಗೆ ಆ ಪರಮಾತ್ಮ ಶಿವನ ಕೃಪೆಯಾಗಲಿ. ಇಡೀ ಮಾನವ ಕುಲಕ್ಕೆ, ಇಡೀ ಜಗತ್ತಿಗೆ ಆ ಪರಮಾತ್ಮ ಶಿವನ ಕೃಪೆಯಾಗಲಿ ಅಂಥೇಳಿ ಬೇಡಿಕೊಳ್ಳೋಣ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ.